ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರಿ ಆರ್ ಬಿ ಅಪ್ಲೈ ಮಾಡೋಕ್ಕೆ ಹೀಗೆ ನೋಟಿಫಿಕೇಷನ್ ಬಿಡ್ತಾರೆ ಅಥವಾ ಕಾಲೇಜಿಗೆ ಬಿಡ್ತಾರ ಅಥವಾ ನಾವು ಹೋಗಿ ಅಪ್ಲಿಕೇಶನ್ ಕೊಡಬೇಕಾ ನಾವು ಎಷ್ಟು ಮಾರ್ಕ್ಸ್ ಇದ್ರೆ ಅಪ್ಲೈ ಮಾಡ್ಬೋದು ಮತ್ತು ಆರ್ ಬಿ ಮತ್ತು ಫೋಟೋ ಕಾಪಿ ಎರಡು ಒಂದೇ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇತ್ತು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾಯಿದ್ರಿ ಆರ್ ಬಿ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಹೇಗೆ ಅಪ್ಲೈ ಮಾಡೋದು ಯಾವ ಸ್ಟೆಪ್ಸು ಪ್ರೊಸೀಜರು ಫೀಸ್ ಹೇಗೆ ಆರ್ ಬಿ ಮತ್ತು ಫೋಟೋ ಕಾಪಿ ಏನು ಮತ್ತು ಎಷ್ಟು ಮಾರ್ಕ್ಸ್ ಇದ್ದರೂ ನೀವು ಅಪ್ಲೈ ಮಾಡೋದು ಸೂಕ್ತ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಬಿಡೋದಕ್ಕೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ತಗಿಬಿಟ್ಟು ವೀಡಿಯೋ ಇಷ್ಟದಲ್ಲಿ ಒಂದು ಲೈಕ್ನ ಕೊಡ್ತಾ ಮಾಡಬೇಡಿ ಮೊದಲಾಗಿ ಟು ಅಪ್ಲೈ ಫಾರ್ ಆರ್ ಬಿ ಆರ್ ಹೇಗೆ ಅಪ್ಲೈ ಮಾಡೋದು ಅಂದರೆ ಮೊದಲು ನಿಮಗೆ ಒಂದು ಅಂದರೆ ಸರ್ಕುಲರ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ವಿ ಟಿ ಕಡೆಯಿಂದ ನಿಮ್ಮದು ಪರ್ಟಿಕ್ಯುಲರ್ ಯಾವ ಸ್ಕೀಮು ಯಾವ ಇಯರು ಅದು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಡೇಟಿಂದ ಈ ಡೇಟಲ್ಲೂ ನೀವು ಫೀಸ್ನ ಆರ್ ವಿಗೆ ಅಪ್ಲೈ ಮಾಡ್ಬೋದು ಆರ್ ವಿ ಅಥವಾ ಫೋಟೋ ಕಾಪಿ ಎರಡಕ್ಕೂ ಬಿಡ್ತಾರೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಡ್ತಾರೆ ಆಗ ನೀವು ಅಪ್ಲೈ ಮಾಡಿ ನಿಮ್ಮ ಫೀಸ್ನ ಕಾಲೇಜಿಗೆ ಕೊಡಬೇಕಾಗುತ್ತೆ ಕಾಲೇಜಿಗೆ ಫೀಸ್ನ ಕೊಡಬೇಕಾಗುತ್ತೆ ಕಾಲೇಜವ್ರು ನಿಮಗೆ ಅಪ್ಲೈ ಮಾಡ್ತಾರೆ ಸ್ಟೆಪ್ಸ್ ಏನಂದರೆ ಸಿಂಪಲ್ ಆರ್ ವಿ ಅಪ್ಲಿಕೇಶನ್ ಬಿಡ್ತಾರೆ ನಿಮಗೆ ಯಾವ ಸಬ್ಜೆಕ್ಟ್ ಹಾಕಬೇಕು ಅನಿಸುತ್ತೆ ಯಾವ ಸಬ್ಜೆಕ್ಟ್ ಹಾಕ್ತೀರಾ ಆ ಸಬ್ಜೆಕ್ಟ್ಗಳಿಗೆ ನೀವು ಫೀಸ್ನ ಕಡಿಬೇಕಾಗುತ್ತೆ ನಿಮ್ಮ ಕಾಲೇಜರು ನಿಮಗೆ ಹೇಳ್ತಾರೆ ನಿಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡ್ಬೋದು ಅಥವಾ ವಿ ಟಿ ವೆಬ್ಸೈಟಲ್ಲಿ ಕೂಡ ಸರ್ಕ್ಯುಲರ್ ಬರುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತೀನಿ ಅನೌನ್ಸ್ಮೆಂಟ್ ಮಾಡಿದಾಗ ಆಗ ನೀವು ಹೋಗಿ ಆರ್ ವಿನ ಅಪ್ಲೈ ಮಾಡ್ಬೋದು ಕಾಲೇಜಲ್ಲಿ ನೀವು ಫೀಸ್ ಕೊಟ್ಟರೆ ನೀವು ಈ ಸಬ್ಜೆಕ್ಟಿಗೆ ಅಂತ ಹೇಳಿದ್ರೆ ಆರ್ ವಿಗೆ ಅಪ್ಲೈ ಮಾಡ್ಬೋದು ಮತ್ತು ಪ್ರೊಸೀಜರ್ ಏನಿದೆ ಅಂದರೆ ಸಿಂಪಲ್ ನೀವು ದುಡ್ಡು ಕೊಡ್ತೀರ ಅವ್ರು ಹೋಗಿ ಅವರು ಅಪ್ಲೈ ಮಾಡ್ಕೊಳ್ತಾರೆ ಮತ್ತು ಫೀಸ್ ಎಷ್ಟಿರುತ್ತೆ ಅಂದರೆ ಪರ್ ಆರ್ ವಿಲೇಷನ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪ್ಲಸ್ ಅಪ್ಲಿಕೇಶನ್ ಫೀಸು ಟೋಟಲ್ ಫೋರ್ ಟ್ವೆಂಟಿ ರುಪೀಸ್ ಆಗುತ್ತೆ ఫోర్ హండ్రెడ్ ఫార్ ఆర్ ఆర్ ఆ మే ట్వంటీ అప్లికేషన్ ఫీజు డోటల్ ఫోర్ ట్వంటీ రూపీస్ ఆయే ఫోటో కాపీకి బిబి నువ్వు త్రీ హండ్రెడ్ రూపీసూ ప్లస్ అప్లికేషన్ ఫీజ్ బాధితు ట్వంటీ రుపీస్ ఆ టోటలు త్రీ ట్వంటీ రూపీసూ ಆರ್ ವಿಗೆ ಫೋರ್ ಟ್ವೆಂಟಿ ರುಪೀಸ್ ಆಗುತ್ತೆ ಒಂದು ಸಬ್ಜೆಕ್ಟಿಗೆ ಮತ್ತು ಫೋಟೋ ಕಾಪಿ ಒಂದು ಸಬ್ಜೆಕ್ಟಿಗೆ ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ಆರ್ ವಿ ಪ್ಲಸ್ ಫೋಟೋ ಕಾಫಿ ಎರಡು ಸೇರಿದ ನಿಮಗೆ ಫೋರ್ ಹಂಡ್ರೆಂಡ್ ಸೆವೆನ್ ಫೋರ್ಟಿ ರುಪೀಸ್ ಒಂದು ಸಜೆಜೆಟಿಗೆ ಸೆವೆನ್ ಫೋರ್ಟಿ ರುಪೀಸ್ ಆಗುತ್ತೆ ಆರ್ ವಿ ಮತ್ತು ಫೋಟೋ ಕಾಪಿ ಎರಡು ಬರೀ ಆರ್ ವಿಗಾದರೆ ಫೋ ಫೋರ್ ಟ್ವೆಂಟಿ ರುಪೀಸ್ ಆಗುತ್ತೆ ಬರೀ ಫೋಟೋ ಕಾಪಿಗೆ ಆದರೆ ನಿಮಗೆ ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ಮಿನಿಮಮ್ ಮಾರ್ಕ್ಸ್ ಇರಬೇಕು ಅಂದರೆ ನಿಮಗೆ ಆರ್ ವಿ ಅಪ್ಲೈ ಮಾಡೋಕ್ಕೆ ಯಾವುದೇ ಎಷ್ಟು ಮಿನಿಮಮ್ ಮಾರ್ಕ್ಸ್ ಅಂತ ಇರಲೇ ಬರ ಇರಬೇಕು ಅಂತ ಏನು ರೂಲ್ಸ್ ಏನಿಲ್ಲ ನೀವು ಎಷ್ಟು ಮಾರ್ಕ್ಸ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು ನಿಮ್ಮದು ನೂರಕ್ಕೆ ನಿಮ್ಮದು ಎಂಬತ್ತು ಮುಂದಿರೋ ನನಗೆ ಎಂಬತ್ತು ಮುಂದಿರೋ ನೀವು ಕೂಡ ಆರ್ ವಿಗೆ ಅಪ್ಲೈ ಮಾಡ್ಬೋದು ಆದರೆ ಆರು ಯಾವ ಥರ ಅಂದರೆ ನಿಮಗೆ ಎಷ್ಟು ಮಾರ್ಕ್ಸ್ ಮೇಲೆ ಸು ಸೂಕ್ತ ಅಂದರೆ ನೀವು ಸಿಕ್ಸ್ಟೀನ್ ಹದಿನ ಹದಿನಾರು ಅಥವಾ ಹದಿನಾರು ಮೇಲಿದ್ರೆ ನಿಮಗೆ ಸೂಕ್ತ ಯಾಕಂದರೆ ಸ್ವಲ್ಪ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹದಿನಾರಕ್ಕಿಂತ ಒಳಗೆ ಹದಿಮೂರು ಹನ್ನೆರಡು ಹದಿನಾಲ್ಕು ಒಂಬತ್ತು ಇದ್ದರೆ ಆ ಅಪ್ಲೈ ಮಾಡಲು ಸೂಕ್ತ ಇಲ್ಲ ಆದರೆ ನೀವು ನಿಮಗೆ ಪಕ್ಕ ಬರೆದಿದ್ದೀರಿ ನಾನು ಪಕ್ಕ ಎಂಬತ್ತಕ್ಕೆ ಬರೆದಿದ್ದೀನಿ ಪಕ್ಕ ಪಾಸಾಗಿ ಬರೆದಿದ್ದೀನಿ ನನ್ನ ಕಾನ್ಫಿಡೆನ್ಸ್ ಇದೆ ನಂಬಿಕೆ ಇದೆ ಪಿ ಇದೆ ಅಂದರೆ ದಯವಿಟ್ಟು ಮಿಸ್ ಮಾಡಬೇಡಿ ನಿಮಗೆ ಇಷ್ಟೇ ಮಾರ್ಕ್ಸ್ ಬಂದಿರಲಿ ನೀವು ಒಂದು ಮಾರ್ಕ್ಸ್ ಬಂದಿರೋ ನಿಮಗೆ ನಂಬಿಕೆ ಇದ್ದರು ಕೂಡ ದಯವಿಟ್ಟು ನೀವು ಆರ್ಮಿಗೆ ಅಪ್ಲೈ ಮಾಡಿ ಅಂತೇಳಿ ನಾನು ಹೇಳ್ತಿದ್ದೀನಿ ಮಿನಿಮಮ್ ಮಾರ್ಕ್ಸ್ ಇಷ್ಟಂತಿಲ್ಲ ಆದರೆ ಹದಿನಾರು ಮೇಲೆ ಇದ್ದರೆ ಸೂಕ್ತ ನಿಮ್ಗೆ ಪಕ್ಕ ಕಾನ್ಫಿಡೆನ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಆರ್ಮಿ ಮತ್ತು ಕಾಪಿ ಸೇಮ್ ಅಂತ ಕೇಳಿದ್ರೆ ಇಲ್ಲ ಆರ್ಮಿ ಮತ್ತು ಕಾಪಿ ಬೇರೆ ಬೇರೆ ಆರ್ ಬಿ ರಿವಲ್ಯೂಷನ್ ಅಪ್ಲೈ ಮಾಡೋದು ಫೋಟೋ ಕಾಪಿ ಅಂದರೆ ನಿಮ್ಮದು ನೀವು ಬರೆದಿರ್ತೀರ ಆನ್ಸರ್ ಸ್ಕ್ರಿಪ್ನ ಅದನ್ನು ನಮಗೆ ಮೇಲ್ ಮಾಡ್ತಾರೆ ನೀವು ಅದರಿಂದ ನೋಡ್ಕೊಬೋದು